ಆಯುಕ್ತರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಕಲಬುರಗಿ ಡಿಸ್ಟ್ರಿಕ್ಟ್ನಲ್ಲಿ ಈ ಒಂದು ವಾರ್ಡ್ ಲೆವೆಲ್ ಟಾಸ್ಕ್ ಫೋರ್ಸ್ ಕಮಿಟಿಯನ್ನು ಕೊರೋನಾ COVID-19 ನಿಯಂತ್ರಣ ಸಲುವಾಗಿ ರೆಡಿ ಮಾಡಲಾಗಿದೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರದ ಒಂದು ಆದೇಶದಂತೆ ಇವತ್ತು ಎಲ್ಲ ವಾರ್ಡ್ ಲೆವೆಲ್ನಲ್ಲಿರುವ ಎಲ್ಲ ಕಾರ್ಪೊರೇಟರ್ಸು, ಅಲ್ಲಿನ ಆಫೀಷಿಯಲ್ಸು, SSC ಗ್ರೂಪು, ಆಮೇಲೆ NSS, NSC ಎಲ್ಲರನ್ನು ನಾವು ಕರೆದು ಇವತ್ತು ನಾವು ಟೌನಲ್ಲಿ ಟ್ರೈನಿಂಗನ್ನು ಏರ್ಪಡಿಸಿದ್ವಿ. ಟ್ರೈನಿಂಗನ್ನು ಸರ್ಕಾರದ ಸಚಿವಾಲಯದಿಂದಲೇ ಏನಂದರೆ ಯೂಟ್ಯೂಬ್ನಲ್ಲಿ ಪ್ರಸಾರವಾಗ್ತಲಿದೆ. ಅದನ್ನು ಎಲ್ಲರೂ ನಮ್ಮ ಕಾರ್ಪೊರೇಷನ್ ಕಡೆಯಿಂದ ನಾವು ಇನ್ವೈಟ್ ಮಾಡಿ ಎಲ್ಲ ಕಾರ್ಪೊರೇಟರ್ಗಳಿಗೆ ಎಲ್ಲರಿಗೂ ನಾವು ಈ ಮೆಂಬರ್ಗಳನ್ನು ಎಲ್ಲರೂ ನಾವು ಇನ್ವೈಟ್ ಮಾಡಿದ್ದೀವಿ. ಎಲ್ಲರೂ ಇವತ್ತು ಬಂದಿದ್ದಾರೆ. ಈ ಕಾರ್ಯಕ್ರಮ ನಡೆದಿದೆ. ಈ ಡೈರೆಕ್ಟಾಗಿ ನೇರವಾಗಿ ಪ್ರಸಾರವಾಗ್ತಿರೋದ್ರಿಂದ ಈ ಕಾರ್ಯಕ್ರಮವನ್ನು ಭಾಳಷ್ಟು ಏನೋ ಸಮಂಜಸವಾಗಿ ಎಲ್ಲ ನಮ್ಮ ಕಾರ್ಪೊರೇಟರ್ಗಳು, ಎಲ್ಲ ನಮ್ಮ ಸ್ಟೂಡೆಂಟ್ಸ್ಗಳು ಎಲ್ಲರೂ ಕೇಳ್ತಾ ಇದ್ದಾರೆ. ಈ ಒಂದು ಇದರಿಂದ ಏನಂತಂದ್ರೆ ಕೊರೋನಾ ತಡೆಗಟ್ಟಲು ಭಾಳಷ್ಟು ಏನಪ್ಪ ಅಂದರೆ ಹೆಲ್ಪ್ ಆಗ್ತದೆ. ಮತ್ತು ಅದೇ ಒಂದು ದೃಷ್ಟಿಯಿಂದ ಏನಂತಂದರೆ ನಾವು ಇಲ್ಲಿ ಈ ಕಾರ್ಯಕ್ರಮ ನಿಯೋಜನೆ ಮಾಡಬೇಕಾದ್ರೆ ಎಲ್ಲರಿಗೂ ಏನಂತಂದ್ರೆ ಮಾಸ್ಕು, ಡಿಸ್ಟೆನ್ಸ್ ಕೀಪಿಂಗು ಆ್ಯಂಡ್ ಸ್ಯಾನಿಟೈಸರ್ ಮತ್ತು ಸ್ಯಾನಿಟೈಸೇಷನ್ ಮತ್ತು ಟೆಂಪರೇಚರ್ ರೀಡಿಂಗ್ ಎಲ್ಲವನ್ನು ಮಾಡಿ ನಾವು ಎಲ್ಲರಿಗೂ ಒಳಗಡೆ ಬಿಡ್ತಾ ಇದ್ದೀವಿ. ಆಮೇಲೆ ಒಳಗಡೆ ಕೂಡ ಡಿಸ್ಟೆನ್ಸ್ ಕೀಪಿಂಗ್ ಮಾಡ್ತಾ ಇದ್ದೀವಿ. ಇದರಿಂದ ಏನಂತಂದರೆ ಇಲ್ಲಿವರೆಗೂ ಏನಂತಂದರೆ ಎಲ್ಲ ನಮ್ಮ ಬೂತ್ ಮಟ್ಟದಲ್ಲಿ ಅಂತಂದರೆ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಲೀಡರ್ಸ್ಗಳೆಲ್ಲ ಕೂಡಿ ಈ ಒಂದು ಪ್ರೋಗ್ರಾಮ್ ಏನಂತಂದರೆ ಕೊರೋನಾ ನಿಯಂತ್ರಣಕ್ಕೆ ಸಹಕಾರ ಮಾಡಲಿದ್ದಾರೆ ಅಂಥೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ. ಡಾಕ್ಟರ್ ವಿನೋದ್ ಕುಮಾರ್, ಹೆಲ್ತ್ ಆಫೀಸರ್. ವ್ಯಾಪಕವಾಗಿ COVID-19 ಪ್ಯಾಂಡಮಿಕ್ ಆಗಿ ಹರಡ್ತಾ ಇದೆ. ಇದನ್ನು ಈ ಒಂದು ಚೈನನ್ನು ಬ್ರೇಕ್ ಮಾಡೋದಾಗಲಿ, ಇದನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟೋದಾಗಲಿ ಅದನ್ನು ನಿರೀಕ್ಷಿತ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಅಂತ ಒಂದು ಭಾವನೆಯಿಂದ ಸರ್ಕಾರ ಮಟ್ಟದಲ್ಲಿ ವಾರ್ಡ್ ಮಟ್ಟದ ಒಂದು ಕಾರ್ಯಾಚರಣೆ ಪಡೆಗಳನ್ನು ರಚನೆ ಮಾಡಿ, ಅದೇ ರೀತಿಯಾಗಿ ಬೂತ್ ಮಟ್ಟದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ, ಈ ವಾರ್ಡ್ ಮಟ್ಟದಲ್ಲಿ ಕನಿಷ್ಠ 3 ಒಂದು ಸಾರ್ವಜನಿಕ ಪ್ರತಿನಿಧಿಗಳಿರ್ತಾರೆ. ಅದನ್ನು ಹೊರತುಪಡಿಸಿ ಪೊಲೀಸ್ ಇಲಾಖೆಯ ಬೀಟ್ ಕಾನ್ಸ್ಟೇಬಲ್ ಇರ್ಬೋದು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಆರೋಗ್ಯ ಕಾರ್ಯಕರ್ತರಿರ್ಬೋದು, ಅದೇ ರೀತಿಯಾಗಿ NSSನ ಸ್ವಯಂ ಸೇವಕರಿರ್ಬೋದು, NCC ಕ್ಯಾಡೆಟ್ಗಳಿರ್ಬೋದು, ಎಲ್ಲ ಒಂದು ನಮ್ಮ ಒಂದು ವಾರ್ಡ್ ಮಟ್ಟದಲ್ಲಿರ್ತಕ್ಕಂಥ ಆರೋಗ್ಯ ನಿರೀಕ್ಷಕರು ಒಂದು ವಾರ್ಡ್ ಮಟ್ಟದ ಒಂದು ಮುಖ್ಯಸ್ಥರಾಗಿರ್ತಾರೆ. ಉಳಿದೆಲ್ಲ ಸದಸ್ಯರ ಒಂದು ಸಹಕಾರದೊಂದಿಗೆ ವಾರಕ್ಕೆ ಒಂದು ಸಲ ಒಂದು ಕಡೆ ಎಲ್ಲ ಒಂದು ಪ್ರಮುಖರನ್ನು, ವಾರ್ಡ್ನ ಒಂದು ಪ್ರಮುಖರನ್ನು ಸೇರಿಸಿ ಈ ಒಂದು ಕೋವಿಡನ್ನು ಪರಿಣಾಮಕಾರಿಯಾಗಿ ತಡಬೇಕಾದ್ರೆ ನಾವು ಒಂದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಲಿ, ಫೇಸ್ ಮಾಸ್ಕನ್ನು ಅಳವಡಿಸ್ಕೊಳ್ಳೋದಾಗಲಿ, ಒಂದೇ ಕಡೆ ಸೇರೋದನ್ನು ಅವಾಯ್ಡ್ ಮಾಡೋದ್ರ ಬಗ್ಗೆ ಸಾರ್ವಜನಿಕರಿಗೆ ಕಿವಿ ಹೇಳ್ತೀವಿ. ಅದ ನಂತರ ಇಷ್ಟೆಲ್ಲವನ್ನು ನಾವು ಮನವರಿಕೆ ಮಾಡಿ ಕೊಟ್ಟ ಮೇಲೂ ಅವರು ಅದ್ರ ಬಗ್ಗೆ ಅರಿವು ಕಡಿಮೆ ಇದ್ದರೆ ನಾವು ದಂಡವನ್ನು ವಿಧಿಸೋದ್ರ ಮುಖಾಂತರ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಒಂದು ಮನವರಿಕೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ರೀತಿಯಾಗಿ ಬೂತ್ ಮಟ್ಟದ ಸಮಿತಿಗಳವರಿಗೆ ಈ ಒಂದು ಆ ಒಂದು ಬೂತ್ನಲ್ಲಿ ಇರ್ತಕ್ಕಂಥ ವಯಸ್ಕರ ಒಂದು ವಿವರಗಳನ್ನು ಇದನ್ನು ಮಾಡಲಿಕ್ಕೆ